उवाच देवदेव महादेव श्रुतं मे भगवन्निदं आत्मनो जातिसंबंधं ब्रूहि स्त्री पुरुषांतरं स्वस्त्यस्तु। जगत्तिनल्लि स्त्री हागू पुरुष ಎಂಬ ಎರಡು ಜಾತಿಗಳಿವೆ। ಸ್ತ್ರೀ ಮತ್ತು ಪುರುಷ ಎಂಬ ಎರಡು ಜಾತಿಗಳು ನಿಜವಾಗಿ ಉಂಟೆ ಇಲ್ಲವೇ? ಒಬ್ಬ ಸ್ತ್ರೀ ರತ್ನ, ಇನ್ನೊಬ್ಬ ಪುರುಷ ರತ್ನನಿಗೆ ಪ್ರಶ್ನೆ ಕೇಳ್ತಾ ಇದ್ದಾಳೆ, ಉಮಾದೇವಿ ಪುರುಷ ಶ್ರೇಷ್ಠರಾದ ರುದ್ರದೇವರಿಗೆ ಕೇಳುವ ಪ್ರಶ್ನೆ। ಒಂದೊಂದು ಜನ್ಮದಲ್ಲಿ ಒಂದೊಂದು ತರಹದ ದೇಹದ ಆಕಾರಗಳಿರುತ್ತೆ ಇಷ್ಟೇನಾ, ಅಥವಾ ಆತ್ಮನಿಗೆ ಜಾತಿ ಉಂಟೆ? ಸ್ತ್ರೀ ಜಾತಿಯ ಆತ್ಮ, ಪುರುಷ ಜಾತಿಯ ಆತ್ಮ ಅಂತ ಆತ್ಮನ ವಿಭಾಗವೇ ದೇಹದ ವಿಭಾಗವೇ? ಉದಾಹರಣೆಗೆ ಕಪ್ಪು ಬಣ್ಣದ ಕೆಲವು ಪುರುಷರಿದ್ದಾರೆ, ಕೆಂಪು ಬಣ್ಣದ ಪುರುಷರಿದ್ದಾರೆ, ಆದರೆ ಆತ್ಮನಿಗೆ ಆ ಬಣ್ಣ ಉಂಟೆ? ಗೌರೋಹಂ ಕೃಶೋಹಂ ಇವುಗಳೆಲ್ಲ ಔಪಚಾರಿಕ ಪ್ರಯೋಗ ಅಂತ ಹೇಳ್ತಾರೆ। ಹಾಗಾದರೆ ದೇಹ ಬೇರೆ, ದೇಹಕ್ಕೆ ಬಣ್ಣ, ಆತ್ಮಕ್ಕೆ ಬಣ್ಣ ಅಲ್ಲ। ಹಾಗೆ ಆತ್ಮಕ್ಕೆ ಬಣ್ಣ ಉಂಟು ಸಿದ್ಧಾಂತದಲ್ಲಿ ಅದಿರಲಿ, ಆದರೆ ಈ ಹೊರಗೆ ಕಾಣುವ ಬಣ್ಣ ಇದು ಆತ್ಮಕ್ಕೆ ಇಲ್ಲ। ಹಾಗೆ ಹೊರಗೆ ಕಾಣುವ ದೇಹದ ಏನೋ ಆಕೃತಿ ಇದೆ, ಅದರಿಂದಾಗಿ ಇದು ಸ್ತ್ರೀ ಇದು ಪುರುಷ ಎಂಬ ವಿಭಾಗ ಬಂದದ್ದೋ, ಅಥವಾ ಸ್ವಾಭಾವಿಕವಾಗಿ ಸ್ತ್ರೀ ಪುರುಷ ಅಂತ ಎರಡು ಜಾತಿ ಉಂಟೋ ಹೇಳಿ ನನಗೆ ಅಂತ ರುದ್ರದೇವರಿಗೆ ಕೇಳ್ತಾಳೆ। ಅವರಂತಾರೆ, ಸ್ತ್ರೀತ್ವಂ ಪುಂಸ್ತ್ವಮಿತಿ ಪ್ರಾಣೇ ಸ್ಥಿತಿರ್ನಾಸ್ತಿ ಸುಭೇಕ್ಷಣೆ ನಿರ್ವಿಕಾರ ಸದೈವಾತ್ಮ ಸ್ತ್ರೀತ್ವಂ ಪುಂಸ್ತ್ವಂ ನಚಾತ್ಮನಿ। ರುದ್ರದೇವರಂತಾರೆ, ಸ್ತ್ರೀತ್ವ ಪುಂಸ್ತ್ವಗಳು ಇದು ಆತ್ಮನಲ್ಲಿರತಕ್ಕಂತಹ ಜಾತಿ ಅಲ್ಲ, ಅದು ಅವರವರ ಕರ್ಮದಿಂದ ಅವರವರು ಬೇರೆ ಬೇರೆ ತರಹದ ಸ್ತ್ರೀತ್ವವನ್ನು ಪುಂಸ್ತ್ವವನ್ನು ಹೊಂದುತ್ತಾರೆ। ಸ್ವಾಭಾವಿಕ ಸ್ತ್ರೀಯರು ಯಾರಿಲ್ಲ, ಸ್ವಾಭಾವಿಕ ಪುರುಷರು ಅಂತ ಯಾರಿಲ್ಲ। ಒಬ್ಬನು ಕರ್ಮ ಮಾಡಿದರೆ ಶ್ರೀಮಂತನಾಗ್ತಾನೆ, ಅಸತ್ಕರ್ಮ ಮಾಡಿದರೆ ದಾನ ಮಾಡದೇ ಇದ್ದರೆ ದರಿದ್ರನಾಗ್ತಾನೆ। ಹಾಗೆ ಒಂದು ತರಹದ ಕರ್ಮ ಅದನ್ನು ಮಾಡಿದರೆ ಪುರುಷ, ಇನ್ನೊಂದು ತರಹದ ಕರ್ಮ ಅದನ್ನು ಮಾಡಿದರೆ ಸ್ತ್ರೀ, ಇಷ್ಟೇ। ಸ್ವಾಭಾವಿಕವಾಗಿ ಪುರುಷ ಸ್ತ್ರೀ ಅಂತ ಯಾರೂ ಇಲ್ಲ ಅಂತ ರುದ್ರದೇವರು ಹೇಳ್ತಾರೆ। ಆದರೆ ಮಹಾಭಾರತ ಬಹಳ ಗಂಭೀರವಾದ ಶೈಲಿಯಲ್ಲಿ ಮಾತನಾಡುತ್ತದೆ, ಅದರ ಅರ್ಥವನ್ನು ನಮಗೆ ತಿಳಿಯುವುದಕ್ಕೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವ್ಯಾಖ್ಯಾನ ಇಲ್ಲದೇ ಇದ್ದರೆ ನಮಗೆ ಅರ್ಥ ಆಗುವುದಿಲ್ಲ। ನೋಡಿ, ಶ್ರೀಮದಾಚಾರ್ಯರು ಎಲ್ಲಿ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಗೊತ್ತಾಗುವುದಿಲ್ಲ, ಓದಬೇಕಷ್ಟೇ ಆಚಾರ್ಯರು ಯಾವುದಕ್ಕೆ ಎಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ। ಎಷ್ಟೋ ಗಣಿತ ಸೂತ್ರಗಳನ್ನು ಕೆಲವರು ಬರೆದಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಆ ಸೂತ್ರಗಳಿಗೆ ಕೆಲವು ಇನ್ನೂ ಅರ್ಥ ಆಗಿಲ್ಲ ಅಂತ। ಹಾಗಿದ್ದಾಗೆ ಶ್ರೀಮದಾಚಾರ್ಯರು ಪ್ರಶ್ನೆಗಳು ಎಲ್ಲಿಯೋ ಇರುತ್ತದೆ, ಉತ್ತರವನ್ನು ಎಲ್ಲಿಯೋ ಕೊಟ್ಟಿರ್ತಾರೆ। ಅಧ್ಯಯನ ಮಾಡ್ತಾ ಮಾಡ್ತಾ, ಬರೀ ಅಧ್ಯಯನ ಅಲ್ಲ, ಅವರ ಅನುಗ್ರಹನೂ ಇದ್ದರೆ ಈ ಪ್ರಶ್ನೆಗೆ ಇದು ಉತ್ತರ ಅಂತ ಗೊತ್ತಾಗತ್ತೆ, ಇಲ್ಲದ್ರೆ ಗೊತ್ತಾಗೋದಿಲ್ಲ. ನೋಡಿ, ಇದು ಎಷ್ಟು ಬಹಳ ಗಂಭೀರವಾದ ಸ್ಟೇಟ್ಮೆಂಟ್ ಆಗಿದೆ ರುದ್ರದೇವರು ಕೊಡ್ತಾ ಇರೋದು, ಸ್ತ್ರೀ ಪುರುಷ ಎಂಬ ಸ್ವಾಭಾವಿಕ ಜಾತಿ ಇಲ್ಲ ಅಂತ। ವೈದಿಕ ಸಂಪ್ರದಾಯದೊಳಗೆ ಸ್ತ್ರೀ ಪುರುಷ ಅನ್ನುವಂತಹ ಜಾತಿ ಸ್ವಾಭಾವಿಕವಾದದ್ದು ಉಂಟು ಅನ್ನುವ ನಂಬಿಕೆ ಇದೆ, ಹಾಗಾದರೆ ಈ ಮಾತಿಗೆ ಅರ್ಥ ಏನು ಗೊತ್ತಾಗುವುದಿಲ್ಲ. ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ನಿರ್ಣಯ ಕೊಡ್ತಾರೆ ಆ ಶ್ರೀಮದಾಚಾರ್ಯರ ಮಹಾಭಾರತ, ಅದು ಅನುಶಾಸನ ಪರ್ವಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟ 29-30 ಅಧ್ಯಾಯದೊಳಗೆ ಬಂದದ್ದಲ್ಲ, ಅದು 11 ಅಧ್ಯಾಯದೊಳಗೆ ಹೇಳಿಟ್ಟಿದ್ದಾರೆ ಶ್ರೀಮದಾಚಾರ್ಯರು ಅದಕ್ಕೆ ಉತ್ತರವನ್ನು. ಏನಿದರ ಹಿನ್ನೆಲೆ, ಈ ವಾಕ್ಯಕ್ಕೆ ಅರ್ಥ ಏನು ಮಾಡಬೇಕು ನಂತರ ವಿಚಾರ ಮಾಡೋಣ. ವಸ್ತುಸ್ಥಿತಿ ಏನು ಅದನ್ನು ಮೊದಲಿಗೆ ತಿಳಿಯೋಣ. ಶ್ರೀಮದಾಚಾರ್ಯರು ಬೇರೆ ಕಡೆಗೆ ಹೇಳ್ತಾರೆ, ಸ್ತ್ರೀ ಅನ್ನುವ ಜಾತಿಯು ಪ್ರತ್ಯೇಕವಾಗಿದೆ, ಪುರುಷ ಎಂಬ ಜಾತಿಯು ಪ್ರತ್ಯೇಕವಾಗಿದೆ. ಆತ್ಮರೇ ಸ್ತ್ರೀ ಆತ್ಮರು ಕೆಲವರು, ಪುರುಷ ಆತ್ಮರು ಕೆಲವರು. ಇದು ಬರೀ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ,
ಆತ್ಮನಿಗೆ ಸಂಬಂಧಪಟ್ಟದ್ದು. ಇದರಂತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ಜಾತಿಗಳು ಕೂಡ ಕೇವಲ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆದರೆ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಬ್ರಾಹ್ಮಣ, ಇದೇ ಮಹಾಭಾರತದ ಪ್ರವಚನದಲ್ಲಿ ಮೊದಲಿಗೆ ನೀವು ಕೇಳಿದಿರಿ, ಯಾವ ಬ್ರಾಹ್ಮಣ ತಾನು ಬ್ರಾಹ್ಮಣನಾಗಿ ಬ್ರಾಹ್ಮಣ್ಯವನ್ನು ತಿರಸ್ಕಾರ ಮಾಡ್ತಾನೆ, ನಿಜವಾದ ಬ್ರಾಹ್ಮಣನಂತೆ ವರ್ತನೆ ಮಾಡುವುದಿಲ್ಲ, ಅವನು ತನ್ನ ಬ್ರಾಹ್ಮಣ್ಯವನ್ನು ಕಳೆದುಕೊಂಡು ಶೂದ್ರನಾಗ್ತಾನೆ. ಶೂದ್ರನಾದವನು ವೇದವೇದಾಂಗ ಪಾರಜ್ಞರನ್ನು ಗೌರವದಿಂದ ಕಂಡ, ಆ ಮಂತ್ರಗಳಿಗೆ ಸತ್ಕಾರ ಮಾಡಿದ, ಪುರಸ್ಕಾರ ಮಾಡಿದ, ಸೇವೆ ಮಾಡಿದ, ಅವನು ಜನ್ಮಾಂತರದಲ್ಲಿ ಬ್ರಾಹ್ಮಣನಾಗ್ತಾನೆ. ಹೀಗೆ ಇದು ಹಿಂದೆ ಮುಂದೆ ಆಗ್ತಾ ಇರ್ತದೆ. ಸ್ವಭಾವತಃ ಅವರು ಬ್ರಾಹ್ಮಣರಿದ್ದರೂ ಶೂದ್ರರಾಗಬಹುದು, ಸ್ವಭಾವತಃ ಶೂದ್ರರಿದ್ದರೂ ಬ್ರಾಹ್ಮಣರಾಗಬಹುದು. ಕರ್ಮಗಳಿಂದ ವ್ಯತ್ಯಾಸ ಹೇಗೆ ಬೇಕಾದರೂ ಆಗತ್ತೆ, ಅಲ್ಲಿ ನಿಯಮ ಇಲ್ಲ. ಉತ್ತಮ ಬ್ರಾಹ್ಮಣರು ಅವರು ಕೆಟ್ಟ ಕರ್ಮ ಮಾಡುವುದೇ ಇಲ್ಲ, ಅವರು ಶೂದ್ರರಾಗೋದೇ ಇಲ್ಲ, ಆ ನಿಯಮ ಉಂಟು. ಆದರೆ ಸಾಮಾನ್ಯರಾದಂತಹ ಬ್ರಾಹ್ಮಣರ ವಿಚಾರ ನಾವು ಮಾಡುವಾಗ ಬ್ರಾಹ್ಮಣ ಶೂದ್ರನಾಗ್ಬೋದು, ಶೂದ್ರ ಬ್ರಾಹ್ಮಣನಾಗ್ಬೋದು, ಕ್ಷತ್ರಿಯ ಬ್ರಾಹ್ಮಣನಾಗ್ಬೋದು, ಬ್ರಾಹ್ಮಣ ಕ್ಷತ್ರಿಯ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ಸ್ವಾಭಾವಿಕವಾದ ಜಾತಿ ಪ್ರತ್ಯೇಕ ಇದ್ದರೂ ದೇಹದ ಜಾತಿ ಹೇಗೆ ಬೇಕಾದರೂ ಹಾಗೆ ಬದಲಾಗತ್ತೆ, ಮೇಲಿನ ವೇಷ. ಆದರೆ ಸ್ತ್ರೀ ಮತ್ತು ಪುರುಷ ಎಂಬ ವಿಭಾಗದಲ್ಲಿ ಮಾತ್ರ ಹೀಗಿಲ್ಲ. ಸ್ತ್ರೀ ಸ್ತ್ರೀಯಾಗೇ ಇರ್ತಾಳೆ, ಪುರುಷ ಪುರುಷನಾಗೇ ಇರ್ತಾನೆ. ಸ್ವಭಾವದಲ್ಲಿ ಜೀವ ಸ್ತ್ರೀ ಆದರೆ ದೇಹವೂ ಸ್ತ್ರೀ ದೇಹನೇ. ಸ್ವಭಾವತಃ ಪುರುಷ ಜೀವನಾದರೆ ಅವನ ದೇಹವೂ ಪುರುಷ ದೇಹವೇ. ಬ್ರಾಹ್ಮಣ ಜೀವ ಶೂದ್ರ ದೇಹ, ಶೂದ್ರ ಜೀವ ಬ್ರಾಹ್ಮಣ ದೇಹ ಬಂದಂತೆ ಸ್ತ್ರೀ ಜೀವ ಪುರುಷ ದೇಹ, ಪುರುಷ ಜೀವ ಸ್ತ್ರೀ ದೇಹ ಬರೋದಿಲ್ಲ. ಸ್ತ್ರೀ ಜೀವಕ್ಕೆ ಸ್ತ್ರೀ ದೇಹ, ಪುರುಷ ಜೀವಕ್ಕೆ ಪುರುಷ ದೇಹವೇ. ಇದು ನಿರ್ಣಯ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಹಾಗಾದರೆ ಇದಕ್ಕೆ ಕೆಲವು ಅಪವಾದಗಳು ಶಾಸ್ತ್ರದಲ್ಲಿ ಕಾಣುತ್ತಲ್ಲ, ಅದಕ್ಕೇನರ್ಥ? ಏನು ಅಂದರೆ, ಉದಾಹರಣೆಗೆ ಸುದ್ಯುಮ್ನ ಇಲ ಆಗ್ತಾನೆ, ಜೀವ ಪುರುಷ, ಆದರೆ ಆದದ್ದು ಹೆಣ್ಣು, ಜನ್ಮಾಂತರದಲ್ಲಿ ಅಲ್ಲ, ಅದೇ ಜನ್ಮದಲ್ಲಿ. ಸುದ್ಯುಮ್ನ ಇಲಾವ್ರತ ಖಂಡದಲ್ಲಿರುವ ರುದ್ರದೇವರ ದರ್ಶನಕ್ಕೆ ಹೋದಾಗ, ಅಲ್ಲಿ ಒಳಗೆ ಪ್ರವೇಶ ಮಾಡಿದಾಗ ರುದ್ರದೇವರ ಶಾಪದಿಂದಾಗಿ ಹೆಣ್ಣಾಗ್ತಾನೆ. ರುದ್ರದೇವರ ಶಾಪದಿಂದ ಸುದ್ಯುಮ್ನ ಇಲ ಆದ. ಯಾರು ಇಲ್ಲಿ ಬರ್ತಾರೋ ಅವರು ಬಂದ ತಕ್ಷಣ ಹೆಣ್ಣಾಗಬೇಕು. ಪಾರ್ವತಿಯ ಜೊತೆಗೆ ರತಿಯನ್ನು ಮಾಡುವ ರುದ್ರದೇವರಿಗೆ ಕದಾಚಿತ್ ಪುರುಷರಿಂದ ವಿಘ್ನ ಆದಾಗ ಶಾಪ ಕೊಟ್ಟರು, ಇನ್ನು ಯಾರು ಇಲ್ಲಿ ಪುರುಷರು ಬಂದರೂ ಅವರು ಸ್ತ್ರೀಯಾಗಿ ಬಿಡಬೇಕು ಅಂತ. ಆ ಶಾಪಕ್ಕೆ ಬಲಿಯಾದವನು ಸುದ್ಯುಮ್ನ, ಆ ಬಲಿಯಾದ ಸುದ್ಯುಮ್ನ ಇಲ ಆದ. ಹಾಗಾದರೆ ಪುರುಷ ಜೀವ ಸ್ತ್ರೀ ಆಗಿದ್ದಾನಲ್ಲ, ಆಗೋದಿಲ್ಲ ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಶ್ರೀಮದಾಚಾರ್ಯರಂದರು, ಪುಂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ. ಕೆಲವು ಸಲ ವಿಶೇಷವಾದ ಶಾಪದಿಂದ ಅಥವಾ ವರದಿಂದ ಅಥವಾ ಕಾಮದಿಂದಾಗಿ ಪುರುಷರು ಸ್ತ್ರೀಯರಾಗಬಹುದು, ಪುರುಷ ಜೀವನಿಗೆ ಸ್ತ್ರೀ ದೇಹ ಬರಬಹುದು. ಆದರೆ ಅದು ಪರ್ಮನೆಂಟ್ ಆಗಿರುವುದಿಲ್ಲ. ತಥಾಪ್ಯಂತೆ ಪುಮಾನ್ ಭವೇ, ಮತ್ತೆ ಪುರುಷ ದೇಹಕ್ಕೆ ಸೇರಿಬಿಡ್ತಾನೆ. ಸುದ್ಯುಮ್ನ ಸುಮ್ಮನೆ ಸ್ತ್ರೀ ಆಗಲಿಲ್ಲ, ರುದ್ರದೇವರ ಶಾಪದಿಂದಾಗಿ ಸ್ತ್ರೀ ಆದ. ಅಪ್ಸರಾ ಸ್ತ್ರೀಯರು ಅಲ್ಲ, ಯಾರು ಅಗ್ನಿಪುತ್ರರು ವಿಶೇಷವಾಗಿ ತಪಶ್ಚರ್ಯ ಮಾಡಿ ಭಗವಂತನನ್ನು ಒಲಿಸಿಕೊಂಡು ನಿನ್ನ ಪತ್ನಿಯರಾಗಬೇಕು ಅಂತ ಗೋಪಿಕಾ ಸ್ತ್ರೀಯರಾಗಿ ಹುಟ್ಟುತ್ತಾರೆ. ಗೋಪಿಕಾ ಸ್ತ್ರೀಯರು ಅಂದರೆ ಅವರೆಲ್ಲ ಗಂಡಸು, ಹೆಣ್ಣು ಮಕ್ಕಳಲ್ಲ ಅವರು. ಗೋಪಿಕಾ ಸ್ತ್ರೀಯರು ಈ ಜನ್ಮದಲ್ಲೇ ಹೆಣ್ಣು ಮಕ್ಕಳಾಗಿದ್ದರು ಗೋಪಿಕೆಯರಾದಾಗ. ಆದರೆ ಮೂಲತಃ ಸ್ತ್ರೀ ಜೀವ ಅಲ್ಲ ಅದು, ಪುರುಷ ಜೀವವೇ. ಪುರುಷ ಜೀವವೇ ಆಗಿರತಕ್ಕಂತಹ ಅಗ್ನಿಯ ಮಕ್ಕಳವರು, ಅಗ್ನಿಯ ಗಂಡು ಮಕ್ಕಳು ಭಗವಂತನಿಗೆ
ಪತ್ನಿಯರಾಗಬೇಕೆಂಬ ತಮ್ಮ ಇಚ್ಛೆಯಿಂದಾಗಿ ತಪಸ್ಸು ಮಾಡಿ ತಾವು ಅಪ್ಸರಾ ಸ್ತ್ರೀಯರಾಗಿ ಆಮೇಲೆ ಗೋಪಿಕಾ ಸ್ತ್ರೀಯರಾಗಿ ಹುಟ್ಟಿದ್ದಾರೆ. ಅಂತಹ ರೀತಿಯೊಳಗೆ ಅವರೆಲ್ಲರೂ ಕೂಡ ಮತ್ತೆ ಭಗವಂತನ ಮಡದೆಯರಾಗಿ ಅವತಾರ ಮಾಡಿದ್ದು ಪುರುಷ ಜೀವನೇ ಸ್ತ್ರೀ ದೇಹದಲ್ಲಿ ಬಂದ ಹಾಗೆ ಆಯಿತು. 16,000 ಕೃಷ್ಣನ ಮಡದೆಯರಿದ್ದಾರಲ್ಲ ಅವರು ಗೋಪಿಕಾ ಸ್ತ್ರೀಯರಲ್ಲ, 16,100 ಜನರನ್ನು ನರಕಾಸುರನ ಕಾರಾಗಾರದಲ್ಲಿದ್ದವರನ್ನು ಕರೆದುಕೊಂಡು ಬರ್ತಾನಲ್ಲ ಆ ಕೃಷ್ಣನ ಮಡದೆಯರು, ಗೋಪಿಕಾಸ್ತ್ರೀಯರು ಮಡದೆಯರಲ್ಲ, ಆ ಕೃಷ್ಣನ ಮಡದೆಯರಿದ್ದಾರಲ್ಲ ಆ 16,100 ಜನ ಕೃಷ್ಣನ ಮಡದೆಯರು ಅಗ್ನಿಯ ಪುತ್ರರು, ವರದಿಂದ ಸ್ತ್ರೀ ಆದವರು. ಹಾಗಾದರೆ ಪುರುಷ ದೇಹದಲ್ಲಿದ್ದವರು, ಪುರುಷ ಜೀವ ಸ್ತ್ರೀ ದೇಹವನ್ನು ಪಡೆದುಕೊಂಡಿದ್ದಾರಲ್ಲ, ಅದು ಕಾಮದಿಂದ, ತಮ್ಮ ಇಚ್ಛೆಯಿಂದ ತಪಸ್ಸು ಮಾಡಿ ವರ ಪಡೆದು ಸ್ತ್ರೀ ಆರದ್ದು ಆಗಬಹುದು. ಸಾಮಾನ್ಯವಾಗಿ ಪುರುಷ ಜೀವನಿಗೆ ಪುರುಷ ದೇಹವೇ, ಇದು ನಿಯಮ, ಸಾಮಾನ್ಯ ನಿಯಮ. ಅಪವಾದಗಳಿದ್ದಾಗ, ವರ ಶಾಪಗಳಿಂದ ಏನಾದರೂ ವಿಶೇಷವಾಗಿದ್ದರೆ ಮಾತ್ರ ಪುರುಷರಿಗೆ ಸ್ತ್ರೀ ದೇಹ ಬರುತ್ತದೆ ತಾತ್ಕಾಲಿಕವಾಗಿ, ಮತ್ತೆ ಅವರು ಪುರುಷ ದೇಹದಲ್ಲೇನೆ ಸೇರ್ತಾರೆ. ಇದು ಪುರುಷರ ಒಂದು ಕ್ರಮ. ಸ್ತ್ರೀಯರಿಗೆ ಮಾತ್ರ ಇದೂ ಇಲ್ಲ. ಸ್ತ್ರೀಣ ಪುಂಸಾಂ ಸ್ತ್ರೀತ್ವ ಭವೇತ್ ಕ್ವಾಪಿ ತಥಾಪ್ಯಂತೆ ಪುಮಾನ್ ಭವೇತ್, ಸ್ತ್ರೀಣಾಂ ನೈವಹಿ ಪುಂಸ್ತ್ವ ಸ್ಯಾತ್ ಬಲವತ್ ಕಾರಣೈರಪಿ. ಸ್ತ್ರೀಯ ಜೀವ ಇದ್ದರೆ ಮಾತ್ರ ಪುರುಷ ದೇಹ ಬರುವುದೇ ಇಲ್ಲ. ವರ ಕೊಟ್ಟರೂ ಬರುವುದಿಲ್ಲ, ಶಾಪ ಕೊಟ್ಟರೂ ಬರುವುದಿಲ್ಲ, ಇಚ್ಛೆ ಪಟ್ಟರೂ ಬರುವುದಿಲ್ಲ. ಸ್ತ್ರೀ ಜೀವಕ್ಕೆ ಪುರುಷ ದೇಹ ಮಾತ್ರ ಯಾವ ಶಾಪ ವರಗಳಿಂದಲೂ ಬರುವುದಿಲ್ಲ, ಬಲವತ್ ಕಾರಣಗಳಿಂದಲೂ ಬರುವುದಿಲ್ಲ. ಇದನ್ನು ಶ್ರೀಮದಾಚಾರ್ಯ ನಿರ್ಣಯ ಕೊಟ್ಟರು. ಹಾಗಾದರೆ ಸ್ತ್ರೀ ಜೀವವೂ ಪುರುಷ ದೇಹ ಪಡೆದುಕೊಂಡದ್ದಕ್ಕೂ ದೃಷ್ಟಾಂತ ಇದೆಯಲ್ಲ. ಶಿಖಂಡಿ ಭೀಷ್ಮಾಚಾರ್ಯರ ದ್ಯುನಾಮಕ ವಸುವಿನ ಹೆಂಡತಿ ಅಂಬಾ, ಅರ್ಥಾತ್ ಮೂಲ ರೂಪದೊಳಗೆ ವರಾಂಗಿ, ಅವಳೇ ಅಂಬಾ ಆಗಿ ಹುಟ್ಟಿದ್ದಾಳೆ. ದ್ಯುನಾಮಕ ವಸುವಿನ ಹೆಂಡತಿಯಾದ ವರಾಂಗಿ ಅಂಬಾ ಆಗಿ ಕಾಶಿರಾಜನ ಮಗಳಾಗಿ ಜನಿಸಿದಂಥವಳು, ಅವಳು ಸ್ತ್ರೀ. ಜನ್ಮಾಂತರದೊಳಗೆ ಅವಳೇನಾದರೂ ಶಿಖಂಡಿ, ಪುರುಷ ದೇಹವನ್ನು ಪಡೆದುಕೊಂಡ್ಲು, ಯುದ್ಧ ಆಡಿದ್ಲು ದ್ರುಪದ ರಾಜನ ಮಗನಾಗಿ. ಹಾಗಾದರೆ ಸ್ತ್ರೀ ಜೀವಕ್ಕೂ ಪುರುಷ ದೇಹ ಬಂದದ್ದು ಕಂಡಿದೆಯಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಬಹಳ ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಸ್ತ್ರೀ ಜೀವಕ್ಕೆ ಪುರುಷ ದೇಹ ಬಂದದ್ದಲ್ಲ, ಅದು ಹುಟ್ಟುವಾಗ ಸ್ತ್ರೀಯಾಗೇ ಹುಟ್ಟಿದ್ದು. ಅತ ಶಿವವರೇ ಪೇಷ ಜಜ್ಞೆ ಯೋಶೈವ ನ ಅನ್ಯಥ. ರುದ್ರದೇವರ ವರ ಇತ್ತು, ರುದ್ರದೇವರ ವರ ಇದ್ದರೂ ಕೂಡ ಅವಳು ಹೆಣ್ಣಾಗೇ ಹುಟ್ಟಿದ್ದಾಳೆ. ಹೆಣ್ಣಾಗೇ ಹುಟ್ಟಿದಂತಹ ಆ ಅಂಬಾ ಅವಳಿಗೆ ಆ ಗಂಧರ್ವನ ದೇಹವನ್ನು ತೆಗೆದುಕೊಳ್ತಾಳೆ. ಗಂಧರ್ವನ ದೇಹವನ್ನು ಸ್ವೀಕಾರ ಮಾಡಿ ಆ ಗಂಧರ್ವನ ದೇಹದೊಳಗೆ ಗಂಧರ್ವ ಇರ್ತಾನೆ, ಸ್ಥೂಣಾಕರ್ಣ. ಗಂಧರ್ವ ನಡೆದ ಕಥೆ ಈ ಶಿಖಂಡಿಗೆ ದಾಶಾರಣ ದೇಶದ ರಾಜನ ಜೊತೆಗೆ ಅವನ ಕುಮಾರನ ಜೊತೆಗೆ ಮದುವೆಯನ್ನು ಮಾಡ್ತಾರೆ, ನಮ್ಮ ಕುಮಾರಿಯ ಜೊತೆಗೆ. ಆಗ ಇವನು ಸ್ವಾಭಾವಿಕವಾಗಿ ಹೆಣ್ಣಾಗೆ ಹುಟ್ಟಿರ್ತಾನೆ, ವೇಷ ಎಲ್ಲ ಗಂಡಿನ ವೇಷ, ಗಂಡಿನ ವೇಷ ಹಾಕಿ ವಿದ್ಯೆಯನ್ನು ಕಲಿಸಿ ಎಲ್ಲವನ್ನೂ ಮಾಡಿರ್ತಾರೆ. ಆದರೆ ಸ್ವಾಭಾವಿಕವಾಗಿ ಇವನು ಇರೋದು ಹೆಣ್ಣಾಗಿರ್ತಾನೆ. ಅಂತಹ ಸಂದರ್ಭದೊಳಗೆ ಆ ದಾಶಾರಣ ದೇಶದ ರಾಜನ ಮಗಳನ್ನು ಕೊಟ್ಟು ದ್ರುಪದ ರಾಜನ ಮಗಳಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಇಬ್ಬರು ಹೆಣ್ಣೆ, ಶಿಖಂಡಿನಿ ಇವಳು ಹೆಣ್ಣು, ದಾಶಾರಣ ದೇಶದ ರಾಜನ ಮಗಳು, ಆ ಮಗಳನ್ನು ಈ ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆದರೆ ಇವನ ವೇಷ ಪುರುಷ ವೇಷ ಇರುತ್ತದೆ. ಆಮೇಲೆ ಗೊತ್ತಾಗತ್ತೆ, ಆ ಮಗಳು ತನ್ನ ತಂದೆಗೆ ಹೇಳ್ತಾಳೆ ಹೀಗಿದೆ ಅಂತ.
ಅವನು ಯುದ್ಧಕ್ಕೆ ಬರ್ತಾನೆ. ದ್ರುಪದ ರಾಜ ಧೈರ್ಯದಿಂದ ಹೇಳ್ತಾನೆ, ಅಪರೀಕ್ಷಕಸ್ಯತೆ ರಾಷ್ಟ್ರಂ ಕಥಮಿತ್ಯೇವ ನರ್ಮ ಕರ್ತ. ಎಂತಹ ರಾಜನೋ ನೀನು, ಏನೋ ನಿನ್ನ ಹುಡುಗಿ ಸಣ್ಣ ಹುಡುಗಿ ಕನ್ಯಾ ವಿವಾಹ ಮಾಡಿದ್ದಿ, ಆ ಹುಡುಗಿಗೆ ಗಂಡು ಗೊತ್ತಿಲ್ಲ ಹೆಣ್ಣು ಗೊತ್ತಿಲ್ಲ, ಯಾರ ಗಂಡು ಹೆಣ್ಣು ಗೊತ್ತಾಗದೆ ಮಾತಾಡ್ಲಿಕ್ಕೆ ಬರ್ತೀಯ? ಮೂರ್ಖ, ಹೋಗ್, ನನ್ನ ಹತ್ರ ಕೇಳಲಿಕ್ಕೆ ಬರಬೇಡ. ಬೇಕಾದಷ್ಟು ಜನ ಇದ್ದಾರೆ, ನೀನೇ ಪರೀಕ್ಷೆ ಮಾಡಿ ಗಂಡೋ ಹೆಣ್ಣೋ ನಿರ್ಣಯ ಮಾಡ್ಕೋ ಅಂತ ಧೈರ್ಯದಿಂದ ಹೇಳಿ ಕಳಿಸಿಬಿಟ್ಟ. ಗೊತ್ತಿತ್ತು ಇವನಿಗೆ, ಆದರೂ ದೇವರ ಮೇಲೆ, ರುದ್ರದೇವರ ಮೇಲೆ ಭಾರ ಹಾಕಿ ಹೇಳಿಬಿಟ್ಟ. ಆ ವಿಧವಾದ ರುದ್ರದೇವರ ಮೇಲಿನ ವಿಶ್ವಾಸ ಇವನನ್ನು ಇವನಿಗೆ ಅದು ಗೊತ್ತಾಯಿತು. ನನಗೋಸ್ಕರ ನನ್ನ ತಂದೆಗೆ ಇನ್ನು ಅಪಕೀರ್ತಿ ಬರ್ತದೆ, ನಾನು ಇರೋದೇ ಬೇಡ ಅಂತ ಇವನು ವನಕ್ಕೆ ಹೋಗಿಬಿಟ್ಟು. ಇವಳು ಇನ್ನು ಇವನೂ ಆಗಿಲ್ಲ, ಶಿಖಂಡಿನಿ ವನಕ್ಕೆ ಹೋಗ್ತಾಳೆ. ಆಗ ಅಲ್ಲಿ ಸ್ಥೂಣಾಕರ್ಣ ಎಂಬಂತಹ ಗಂಧರ್ವ ಇವಳ ಕಥೆಯನ್ನೆಲ್ಲ ಕೇಳ್ತಾನೆ. ಓಹೋ, ಹಾಗಾದರೆ ಗಂಡಿನ ವೇಷ ಹಾಕ್ಕೊಂಡು ಒಂದು ಹೆಣ್ಣನ್ನು ಮದುವೆ ಮಾಡಿಕೊಂಡು ನಿನ್ನ ಅಪ್ಪಗೆ ಅಪಕೀರ್ತಿ ಬರಬಾರದು ಅನ್ನೋದಕ್ಕಾಗಿ ನೀನು ವನಕ್ಕೆ ಬಂದಿದ್ದೀಯಾ? ನಿನ್ನನ್ನು ನೋಡಿದರೆ ನನಗೆ ಬಹಳ ದಯಾ ಬರ್ತಾ ಇದೆ, ಅದಕ್ಕೋಸ್ಕರ ಒಂದು ಕೆಲಸ ಮಾಡು. ನಾನು ಗಂಧರ್ವ, ನನಗೆಲ್ಲ ವಿದ್ಯೆಗಳಿದೆ, ಆದ್ದರಿಂದ ನಾವು ದೇಹಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳೋಣ. ನಾನು ಗಂಡು, ನೀನು ಹೆಣ್ಣು, ನಿನಗೆ ಹೆಣ್ಣಿನ ದೇಹ, ನನಗೆ ಗಂಡಿನ ದೇಹ. ನನ್ನ ದೇಹದಲ್ಲಿ ನೀ ಬಾ, ನಿನ್ನ ದೇಹದಲ್ಲಿ ನಾನು ಹೋಗ್ತೇನೆ. ಈಗ ಆ ದಾಶಾರಣ ದೇಶದ ರಾಜ ಎಲ್ಲರ ಸಮಕ್ಷಮದಲ್ಲಿ ನಿನ್ನ ಪರೀಕ್ಷೆ ಮಾಡ್ತಾನೆ, ನೀನು ಗಂಡೋ ಹೆಣ್ಣೋ ಅಂತ. ನೀನು ಹೆಣ್ಣೇ ಆಗಿದ್ದರೆ ದ್ರುಪದ ರಾಜರ ಮೇಲೆ ಯುದ್ಧಕ್ಕೆ ಬರ್ತಾನೆ, ಗಂಡಾಗಿದ್ದರೆ ಸುಮ್ಮನೆ ಕೂಡ್ತಾನೆ, ಇಷ್ಟಾಗೋದಿದೆ. ಅವತ್ತೊಂದು ದಿವಸ ಎಲ್ಲ ಜನರ ಸಮಕ್ಷಮದಲ್ಲಿ ನಿನ್ನನ್ನು ಪರೀಕ್ಷೆ ಮಾಡುವಾಗ ನೀನು ಗಂಡು ಅಂತಾದರೆ ಸಾಕಲ್ಲ, ಆ ಒಂದು ದಿವಸದಕ್ಕಾಗಿ ನನ್ನ ದೇಹವನ್ನು ಬಾಡಿಗೆ ಕೊಡ್ತೇನೆ, ತೊಗೊಂಡು ಪರೀಕ್ಷೆ ಮಾಡಲಿ, ಆಮೇಲೆ ಮಾತ್ರ ನೀನು, ನಾನು ಇಲ್ಲೇ ಕೂತಿರ್ತೇನೆ, ನೀನು ನನಗೆ ವಾಪಸ್ ಕೊಡಬೇಕು ಅಂತ. ನೋಡಿ ಅವನದೆಷ್ಟು ಕಾರುಣ್ಯ, ಪಾಪ ಗಂಧರ್ವನಿಗೆ ಎಷ್ಟು ಈ ಹೆಣ್ಣಿನ ಮೇಲೆ ಕರುಣೆ. ಸರಿ, ಆ ಪ್ರಕಾರ ಇವಳು ಆ ದೇಹವನ್ನು ತೆಗೆದುಕೊಂಡು ಬರ್ತಾಳೆ. ದಾಶಾರಣ ದೇಶದ ರಾಜ ಪರೀಕ್ಷೆ ಮಾಡ್ತಾನೆ, ಗಂಡು ಅಂತ ನಿಶ್ಚಯವಾಗತ್ತೆ, ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನೆ. ಅಲ್ಲಿಗೆ ಆ ಕಥೆ ಮುಗಿದೋಯ್ತು. ಆಮೇಲೆ ಕರಾರಿನ ಪ್ರಕಾರ, ಏ ನನಗೆ ಗಂಡು ದೇಹ ಬಂದುಬಿಟ್ಟಿದೆ, ಇನ್ಯಾಕೆ ಕೊಡಬೇಕು, ಅವನು ಅಲ್ಲೇ ಕೂಡಲಿ, ನಾನು ಇಲ್ಲೇ ಕೂಡಬೋಣ ಅಂತ ಅನ್ನಲಿಲ್ಲ. ಪ್ರಾಮಾಣಿಕವಾಗಿ ಈ ಶಿಖಂಡಿನಿ ಹೋಗಿ ನಿನ್ನ ಪುರುಷ ದೇಹ ನೀನು ತೆಗೆದುಕೊಂಡು ನಿನ್ನ ಸ್ತ್ರೀ ದೇಹ ನನಗೆ ಕೊಡು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಆ ಸ್ಥೂಣಾಕರ್ಣನಿಗೆ ಒಂದು ಶಾಪ ಆಗಿಬಿಟ್ಟಿರ್ತದೆ. ಏನಾಗತ್ತೆ ಅಂದರೆ, ಈ ಹೆಣ್ಣಿನ ವೇಷದಲ್ಲಿ ಇರತಕ್ಕಂತಹ ಈ ಸ್ಥೂಣಾಕರ್ಣ ಅಲ್ಲಿ ಕುಳಿತಿರ್ತಾನೆ. ಸ್ಥೂಣಾಕರ್ಣ ಅಲ್ಲಿ ಕುಳಿತಂತಹ ಸಂದರ್ಭದೊಳಗೆ ಅಲ್ಲಿ ಮತ್ತೆ ಗಂಧರ್ವ ಬರ್ತಾನೆ, ಕುಬೇರ. ಕುಬೇರ ಬಂದ ಕ್ಷಣಕ್ಕೆ ಕುಬೇರ ದೊಡ್ಡ ದೇವತೆ ಬಂದಾಗ ಇವನು ಎದ್ದು ನಿಂತು ಸತ್ಕಾರ ಮಾಡಬೇಕು. ಆದರೆ ಇವನು ಹೆಣ್ಣಿನ ವೇಷದೊಳಗಿದ್ದೇನೆ ಅಂತ ಒಂದು ನಾಚಿಕೆ. ಸ್ವಾಭಾವಿಕ ಹೆಣ್ಣಾದರೆ ಬೇರೆ, ಗಂಡಾಗಿ ಹೆಣ್ಣಿನ ವೇಷದೊಳಗಿದ್ದಾನೆ ಅಂತನ್ನೋದಕ್ಕೆ ನಾಚಿಕೆಯಿಂದ ಗಿಡಗಳ ಮಧ್ಯದಲ್ಲಿ ಬಚ್ಚಿಟ್ಟುಕೊಳ್ತಾನೆ, ಎದ್ದು ಸತ್ಕಾರ ಮಾಡುವುದಿಲ್ಲ. ಅವನು ಶಾಪ ಕೊಡ್ತಾನೆ, ಈ ರೀತಿಯಾಗಿ ನೀನು ನನಗೆ ಸತ್ಕಾರ ಮಾಡದೇ ಇದ್ದುದರಿಂದ ಈ ನಿನ್ನ ಸ್ತ್ರೀ ದೇಹ ಹೀಗೆ ಉಳಿದು ಬಿಡಲಿ ಅಂತ ಶಾಪ ಕೊಟ್ಬಿಡ್ತಾನೆ. ನೋಡಿ, ಅದು ಶಿಖಂಡಿಗೆ ಒಂದು ಅರ್ಥದೊಳಗೆ ವರ ಆಗಿ ಹೋಯ್ತದು. ಸ್ಥೂಣಾಕರ್ಣನಿಗೆ ಸಿಕ್ಕ ಶಾಪ ಶಿಖಂಡಿನಿಗೆ ವರ ಆಯಿತು. ನೋಡು, ಕರಾರಿನ ಪ್ರಕಾರ ನನ್ನ ಸ್ತ್ರೀ ದೇಹ ನಿನಗೆ ಕೊಟ್ಟು ಪುರುಷ ದೇಹ ಮತ್ತೆ ನಾನು ವಾಪಸ್ ತೆಗೆದುಕೊಳ್ಳಬೇಕಾಗಿತ್ತು, ಆದರೆ ಹೀಗೆ ಶಾಪ ಆಗಿ ಹೋಗಿದೆ, ಅನಿವಾರ್ಯವಾಗಿ ನಾನು ಸ್ತ್ರೀ ದೇಹದೊಳಗೆ ಉಳಿಯಬೇಕು. ಎಲ್ಲಿವರೆಗೆ? ನೀನು ಸಾಯೋವರೆಗೆ. ನೀನು ಸತ್ತ ಮೇಲೆ ಆ ದೇಹದೊಳಗೆ ನಾನು ಬರ್ತೇನೆ ಎಂಬುದಾಗಿ ನನಗೆ ಕುಬೇರನ ಶಾಪ ಇದೆ. ಯದಾ ಯುದ್ಧೇ ಮೃತಿಮ್ಯಾತಿ ಸಾಕನ್ಯ ಪುಂತನುಸ್ಥಿತ, ಆ ಪುರುಷ ದೇಹದೊಳಗಿರತಕ್ಕಂತಹ ಶಿಖಂಡಿನಿ ಸತ್ತ ಮೇಲೆ ಆ ದೇಹದೊಳಗೆ ನೀನು ಹೋಗು, ಅಲ್ಲಿವರೆಗೆ ನೀನು ಹೀಗೆ ಒದ್ದಾಡು ಅಂತ ಶಾಪ ಕೊಡ್ತಾರೆ. ಏನ್ರಿ ಇಷ್ಟು ಸಣ್ಣ ಸಣ್ಣ ಅಪರಾಧಗಳಿಗೆ ಎಂತೆಂಥ ಶಾಪ ಕೊಡ್ತಿದ್ರು ಹಳೆ ಜನ? ಇವತ್ತು ಯಾರು ಬಂದರೂ ನಾವು ಹೇಳೋದಿಲ್ಲ, ನಮಗೇನು ಶಾಪನೇ ಆಗುವುದಿಲ್ಲಲ್ಲ ಅಂತ ನೀವು ಅನ್ಬೋದು. ಇದಕ್ಕೂ ಶ್ರೀಮದಾಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ, ಅವರ ನಿರ್ಣಯ ಕೊಡದೇ ಇದ್ದದ್ದೇ ಯಾವುದಿಲ್ಲ. ಸ್ವಾತ್ಮೋತ್ತಮೇಶು ಅಲ್ಪೋಪಿ ದೋಷ ಉರುತಾಮಭಿಯಾತಿ ಅಸ್ಮ, ಉತ್ತಮರಾದ ದೇವತೆಗಳಲ್ಲಿ ಸಣ್ಣ ಅಪರಾಧವು ಭಾಳ ದೊಡ್ಡ ದೋಷ ಆಗಿಬಿಡ್ತದೆ. ಯಾರೊಬ್ಬರು ಬಂದರು, ಉದಾಹರಣೆಗೆ ತಂದೆ ಬಂದ, ತಾಯಿ ಬಂದಿದ್ದಾಳೆ, ಹಿರಿಯರು ಬಂದರು, ಎದ್ದು ನಿಲ್ಲಬೇಕು, ನಿಲ್ಲಿಲ್ಲ, ಅಪರಾಧವೇ. ಅದರಿಂದ ಅನರ್ಥವಾಗೇ ಆಗತ್ತೆ. ಆದರೆ ದೊಡ್ಡ ದೇವತೆಗಳು ಬಂದಾಗ, ಋಷಿಗಳು ಬಂದಾಗ ನಾವು ಎದ್ದು ನಿಲ್ಲದೇ ಇದ್ದರೆ ಭಾರಿ ದೊಡ್ಡ ಅಪರಾಧ ಆಗಿಬಿಡ್ತು, ಅದರಿಂದ ಆಗುವ ಅನರ್ಥನೂ ಬಹಳ ದೊಡ್ಡದಿರುತ್ತೆ. ಆದ್ದರಿಂದ ಕುಬೇರನಂತಹ ಮಹಾದೇವತೆ ದಿಕ್ಪಾಲಕ ಅವನು ಬಂದಾಗ ಇವನು ಎದ್ದು ನಿಲ್ಲದೇ ಇದ್ದದ್ದು ಇಷ್ಟು ದೊಡ್ಡ ಮತ್ತು ಶಾಪಕ್ಕೆ ಕಾರಣವಾಗಿದೆ. ಹೀಗೆ
ಆ ಕಥೆ ನಡೆಯುತ್ತೆ. ಹಾಗಾದರೆ ಆ ಕಥೆಯೆಲ್ಲ ಸರಿ ಹೋಯಿತು. ಆದರೆ ಇಲ್ಲಿ ಏನಾಯ್ತು, ಹಾಗಾದರೆ ಸ್ತ್ರೀ ಆದ ಶಿಖಂಡಿನಿ ಪುರುಷನಾದ ಸ್ಥೂಣಾಕರ್ಣನ ದೇಹವನ್ನು ಪಡೆದುಕೊಂಡಳು. ಪುರುಷ ದೇಹ ಬಂತಲ್ಲ ಹಾಗಾದರೆ ಅಂದರೆ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ, ಅವಳು ಹುಟ್ಟುವಾಗ ಪುರುಷನಾಗಿ ಹುಟ್ಟಲಿಲ್ಲ. ಸ್ತ್ರೀ ಜೀವಕ್ಕೆ ಪುರುಷ ದೇಹ ಬರೋದಿಲ್ಲ. ಇದರರ್ಥ ಸ್ತ್ರೀ ಜೀವ ಪುರುಷ ದೇಹವನ್ನು ಪಡೆದುಕೊಂಡು ಹುಟ್ಟೋದಿಲ್ಲ, ಹುಟ್ಟಲಿಲ್ಲ. ಸ್ತ್ರೀ ಜೀವ ಸ್ತ್ರೀಯಾಗೇ ಹುಟ್ಟಿದಳು ಶಿಖಂಡಿನಿ, ಹುಟ್ಟಿದ ಮೇಲೆ ಪುರುಷ ದೇಹವನ್ನು ಎಕ್ಸ್ಚೇಂಜ್ ಮಾಡಿ ತೆಗೆದುಕೊಂಡ್ಳು. ಆ ಪುರುಷ ದೇಹದೊಳಗೂ ತಾನೊಬ್ಬಳೇ ಸ್ವತಂತ್ರಳಾಗಿ ನಿಂತು ಕಾರ್ಯವನ್ನು ಮಾಡಲಿಕ್ಕಾಗಲಿಲ್ಲ ಅವಳಿಗೆ. ಆ ಸ್ಥೂಣಾಕರಣ ಎಂಬಂತಹ ಗಂಧರ್ವ ಒಂದಂಶದಿಂದ ತನ್ನ ಮೊದಲನೆಯ ಪುರುಷ ದೇಹದೊಳಗಿದ್ದಂತೆ ದೇವತೆಗಳು ಸಾಂಶರಾದದ್ದರಿಂದ ಇನ್ನೊಂದು ಅಂಶದಿಂದ ಈ ಶಿಖಂಡಿಯ ದೇಹದೊಳಗೂ ಅವನಿದ್ದ. ಯಾಕೆ ಅಂದರೆ ದೇಹ ಏನು ಬದಲಾಯಿಸಿದರೂ ಸ್ವಭಾವ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ನಾಟಕದೊಳಗೆ ಬದಲಾಯಿಸಿರ್ತಾರೋ ಇಲ್ಲೋ ವೇಷ, ವೇಷ ಬದಲಾಯಿಸಿದರೆ ಧ್ವನಿ ಬದಲಾಗತ್ತೇನು, ಹಾವುಭಾವಗಳನ್ನು ಬದಲಾಯಿಸಲಿಕ್ಕೆ ಆಗತ್ತೇನು, ಇಲ್ಲ, ಗೊತ್ತಾಗಿ ಹೋಗುತ್ತೆ ಇದು ಸ್ವಾಭಾವಿಕವೋ ಅಲ್ಲೋ ಅಂತ. ಸ್ವಾಭಾವಿಕವಾದ ಪುರುಷನ ಗಾಂಭೀರ್ಯ, ಆ ಧೈರ್ಯ, ಆ ಪರಾಕ್ರಮ, ಆ ವೀರ್ಯ, ಇವುಗಳೆಲ್ಲವೂ ಬರಬೇಕಲ್ಲ ಅನ್ನೋದಕ್ಕಾಗಿ ಆ ಸ್ಥೂಣಾಕರಣ ತನ್ನ ಪುರುಷ ದೇಹವನ್ನು ಕೊಡುವುದಷ್ಟೇ ಅಲ್ಲದೆ ತಾನೇ ಒಂದು ಅಂಶದಿಂದಲೂ ಆ ದೇಹದೊಳಗಿದ್ದ. ಇದು ಅವನಲ್ಲಿರುವಂತಹ ಕಾರುಣ್ಯ. ಎಷ್ಟು ನೋಡಿ, ಇವಳು ಬರೀ ಸ್ತ್ರೀ ದೇಹ ತೆಗೆದುಕೊಂಡು ಹೋದರೆ ಸಾಲದು, ಇವಳನ್ನು ಯಾರೂ ಸ್ತ್ರೀ ಅಂತ ಗುರುತಿಸಬಾರದು, ನಿಜವಾಗಿಯೂ ಪುರುಷ ಅಂತ ತಿಳ್ಕೊಂಡಿರಬೇಕು ಅನ್ನುವಂತೆ ತಾನೇ ಒಂದು ಅಂಶದೊಂದು ಅಲ್ಲಿ ಇದ್ದ. ಇದು ಸಾಧ್ಯತೆ ಇದೆ ಅಂತಾರೆ ಶ್ರೀಮದಾಚಾರ್ಯರು. ಹುಟ್ಟುವಾಗ ಸ್ತ್ರೀಯಾಗಿ ಹುಟ್ಟಿದರೂ ಆಮೇಲೆ ಮತ್ತೊಬ್ಬ ಪುರುಷನೇ ಇರುವಂತಹ ಪುರುಷ ದೇಹದೊಳಗೆ ತಾನೂ ಇರಬಹುದು ಅಷ್ಟೇ, ಹೊರತು ಅದು ತನ್ನದೇ ದೇಹ ಅಂತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ನಿಯಮ ಸಿದ್ಧವಾದದ್ದು ಎಂಬುದಾಗಿ ಹೇಳ್ತಾರೆ. ಪುರುಷನಿಗೆ ಸ್ತ್ರೀ ದೇಹ ಸಾಮಾನ್ಯವಾಗಿ ಬರೋದಿಲ್ಲ, ಸ್ತ್ರೀಗೆ ಪುರುಷ ದೇಹ ಸರ್ವಥಾ ಬರುವುದಿಲ್ಲ. ಪುರುಷನಿಗೆ ಸ್ತ್ರೀ ದೇಹ ಬರುವುದು ಯಾವಾಗ? ವಿಶೇಷವಾದ ವರ ಶಾಪಾದಿಗಳೇನಾದರೂ ಇದ್ದರೆ ಮಾತ್ರ. ಸ್ತ್ರೀಗೆ ಪುರುಷ ದೇಹ ಮಾತ್ರ ಯಾವ ವರಶಾಪಾದಿಗಳಿದ್ರೂ ಬರೋದಿಲ್ಲ. ಏನಾದರೂ ವರಶಾಪಾದಿಗಳು ಇದ್ದರೆ ಸ್ತ್ರೀ ಪುರುಷ ದೇಹದೊಳಗೆ ಇನ್ನೊಬ್ಬ ಪುರುಷನ ಜೊತೆಗೆ ತಾನೂ ಇರಬಹುದು, ತನ್ನದೇ ಮಾಡಿಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅದಕ್ಕೆ ವಾದಿರಾಜರು ದೃಷ್ಟಾಂತ ಕೊಡ್ತಾರೆ. ದೊಡ್ಡದಾದ ಮನೆ ಇದೆ, ಮನೆಗೆ ಯಜಮಾನ ಒಬ್ಬ ಇರ್ತಾನೆ, ಮತ್ತೊಬ್ಬ ಅತಿಥಿ ಬರ್ತಾನೆ, ಒಂದು ನಾಲ್ಕು ದಿವಸ ಇರ್ತಾನೆ ಹೋಗ್ತಾನೆ. ಆ ಅತಿಥಿ ಆ ಮನೆಯೊಳಗಿದ್ದರೂ ಅದು ಅವನ ಮನೆಯಲ್ಲ, ಯಜಮಾನನ ಮನೆ. ಇನ್ನೊಬ್ಬ ಯಜಮಾನನ ಅಧಿಕಾರದೊಳಗೆ ಒಳಪಟ್ಟ ಮನೆಯೊಳಗೆ ಯಾರೋ ಅತಿಥಿ ಬಂದು ಹೋದರೆ ಹೇಗೋ, ಹಾಗೆ ಪುರುಷನ ಅಧಿಕಾರಕ್ಕೆ ಸ್ವಾತಂತ್ರ್ಯಕ್ಕೆ ಒಳಪಟ್ಟ ದೇಹದೊಳಗೆ ಸ್ತ್ರೀ ಜೀವ ಪ್ರವೇಶ ಮಾಡಿ ಹೋಗಬಹುದೇ ಹೊರತು ತನ್ನ ಸ್ವಾತಂತ್ರ್ಯವನ್ನು ಅಧಿಕಾರವನ್ನು ಪುರುಷ ದೇಹದ ಮೇಲೆ ನಡೆಸಲಿಕ್ಕೆ ಆಗುವುದಿಲ್ಲ ಎಂಬ ತತ್ವವನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅದಕ್ಕೆ ವಾದಿರಾಜಸ್ವಾಮಿಗಳು ಒಂದು ಸುಂದರವಾದ ಯುಕ್ತಿಯನ್ನು ಕೊಡ್ತಾರೆ. ಯುಕ್ತಿ ಅಂದರೆ ಇದನ್ನು ಸಮರ್ಥನೆ ಮಾಡ್ತಾರೆ. ಲಕ್ಷ್ಮೀದೇವಿ ಇದು ಪರಮಾತ್ಮನ ಅದ್ಭುತವಾದ ಗುಣ ಎಂಬುದಾಗಿ ವರ್ಣನೆ ಮಾಡ್ತಾಳೆ. ಏನು? ಸ್ತ್ರೀ ಹಾಗೂ ಪುರುಷ ಎರಡೂ ರೂಪಗಳು ಭಗವಂತನಿಗೆ ಸ್ವಾಭಾವಿಕವಾಗಿದೆ, ಇದೇನು ಅದ್ಭುತ ಅಂತ. ಇದು ಯಾರಿಗಾದರೂ ಬರೋದಾದರೆ ದೇವರಿಗೇನು ವರ್ಣನೆ ಮಾಡೋದು? ಸ್ತ್ರೀಯ ಸತೀಸ್ತಾಂ ಊಮೇ ಪುಂಸ ಆಹು ಪಶ್ಯ ದಕ್ಷಣ್ವಾನ್ನ ವಿಚೇತದಂಧಃ ಕವಿರ್ಯ ಪುತ್ರ ಸ ಈಮಾಚೀಕೇತ ಯಸ್ತಾವೀಜಾನಾತ್ ಸ ಪಿತುಷ್ಪಿತಾ ಸತ್. ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾಳಂತೆ. ಸ್ತ್ರೀಯ ಸತೀಸ್ತಾಂ ಊಮೇ ಪುಂಸ ಆಹು. ಸ್ತ್ರೀಯ ಸತೀಹಿ, ಸ್ವಾಭಾವಿಕವಾಗಿ ಸ್ತ್ರೀಯೇ ಆಗಿರುವ ಪರಮಾತ್ಮನೇ ಪುರುಷನೂ ಆಗಿದ್ದಾನೆ. ಇದು ಪರಮಾತ್ಮನ ವೈಶಿಷ್ಟ್ಯ. ಪಶ್ಯದ ಅಕ್ಷಣ್ವಾನ್, ಈ ಪರಮಾತ್ಮನ ಅದ್ಭುತವಾದ ವೈಚಿತ್ರ್ಯವನ್ನು ಕಂಡವನು ಕಣ್ಣಿದ್ದಂತೆ.
ಇಲ್ಲದೇ ಅಂಧ ಅವನು ಕುರುಡ ಸ್ತ್ರೀ ಹಾಗೂ ಪುರುಷ ಎರಡೂ ರೂಪಗಳಿಂದ ಭಗವಂತ ತನ್ನ ಅದ್ಭುತವಾದ ಲೀಲೆಯನ್ನು ಮಾಡ್ತಾನಲ್ಲ ಅದನ್ನು ನೋಡಿದವನಿಗೆ ಕಣ್ಣುಗಳು ಸಾರ್ಥಕ ಏನು ಕಂಗಳಿದೆ ಆತಕೋ ಕಾವೇರಿ ರಂಗನ ನೋಡದ ಅಂತ ಹೇಳಿದ ಹಾಗೆ ಲಕ್ಷ್ಮೀದೇವಿ ಹಾಡು ಹಾಡ್ತಾಳೆ ಕಂಗಳಿದೆ ಆತಕೋ ಪರಮಾತ್ಮನ ಸ್ತ್ರೀ ಪುರುಷ ರೂಪಗಳ ನೋಡದ ಪರಮಾತ್ಮನ ಎರಡು ರೂಪಗಳನ್ನು ನೋಡಬೇಕು ಅದನ್ನು ಯಾರು ನೋಡ್ತಾರೆ ಕವಿರಿಯ ಪುತ್ರ ನನ್ನ ನಿನ್ನ ಮಗನಾದ ಬ್ರಹ್ಮ ಚತುರ್ಮುಖ ಬ್ರಹ್ಮ ಅವನು ಅದನ್ನು ನೋಡಿದ್ದಾನೆ ಭಾವಿಬ್ರಹ್ಮನಾದ ವಾಯುದೇವರು ಅದನ್ನು ನೋಡಿದ್ದಾರೆ ಕವಿರಿಯ ಪುತ್ರಸ್ಸ ಇಮಾ ಚಿಕೇತ್ ಯಸ್ತಾ ವಿಜಾನಾತ್ ಸ ಪಿತುಷ್ಪಿತಾಸತ್ ಅಂತಹ ಬ್ರಹ್ಮದೇವರು ವಾಯುದೇವರು ಅಪ್ಪನಿಗೂ ಅಪ್ಪನಂತೆ ಅರ್ಥಾತ್ ಅವನನ್ನು ಸರಿಯಾಗಿ ತಿಳಿದುಕೊಂಡು ನಮಗೆಲ್ಲ ತಿಳಿಸಿಕೊಡ್ತಾರೆ ಆದ್ದರಿಂದ ಆ ಭಗವಂತನ ಅಭಿವ್ಯಕ್ತಿಗೆ ಕಾರಣರಾದದ್ದರಿಂದ ಪರಮಾತ್ಮನಿಗೆ ಜನಕರು ಎಂಬುದಾಗಿ ಪರಮಾತ್ಮನನ್ನು ವಾಯುದೇವರನ್ನು ಲಕ್ಷ್ಮೀದೇವಿ ವರ್ಣನೆ ಮಾಡಿದಂತಹ ವೇದ ಮಂತ್ರ ಉಂಟು ಆ ಮಂತ್ರವನ್ನು ನಾವು ಕಂಡಾಗ ಈ ವಿಧವಾದ ಸ್ವಾರಸ್ಯ ಗೊತ್ತಾಗುತ್ತೆ ಅದರೊಳಗೆ ಮತ್ತೂ ಒಂದು ಸ್ವಾರಸ್ಯವನ್ನು ತೋರಿಸ್ತಾರೆ ವಾದರಾಜರು ಕವಿರಿಯ ಸ್ತ್ರೀಯ ಸತೀಸ್ತಾಂ ಮೇ ಪುಂಸ ಆಹು ಮೇ ಪುಂಸಃ ಸ್ತ್ರೀರೂಪವೂ ದೇವರಿಗೆ ಇದೆ ಪುರುಷ ರೂಪವೂ ಇದೆ ಇಷ್ಟೇ ಅನ್ನಲಿಲ್ಲ ಲಕ್ಷ್ಮೀದೇವಿ ಮೇ ಪುಂಸಃ ಆ ಸ್ತ್ರೀರೂಪಗಳೇ ನನ್ನ ಪುರುಷ ರೂಪಗಳಾಗಿವೆ ಅಂದರೆ ಬರೀ ಪುರುಷನ ವೇಷ ಹಾಕ್ಕೊಂಡದ್ದಲ್ಲ ಸ್ತ್ರೀಯಾದ ನನಗೆ ಸಂತೋಷ ಕೊಡುವ ಪುರುಷ ರೂಪ ಅಂದರೆ ನಿಜವಾದ ಪುಂಸ್ತವೂ ಇದೆ ಅಂತ ತೋರಿಸಲಿಕ್ಕೆ ಮೇ ಪುಂಸಃ ನನಗೆ ರತಿಯನ್ನು ಕೊಡುವ ಪುರುಷ ರೂಪಗಳಾಗಿವೆ ಹಾಗೂ ಸ್ತ್ರೀರೂಪವೂ ಆಗಿವೆ ಅಂತ ಭಗವಂತನ ವರ್ಣನೆ ಮಾಡಬೇಕಾದರೆ ಇದು ಇನ್ನೊಬ್ಬರಿಗೆ ಸ್ವಾಭಾವಿಕವಾಗಿ ಇಲ್ಲ ವರಾದಿಗಳಿಂದ ಬರಬಹುದು ಕೆಲವರಿಗೆ ಕೆಲವರಿಗೆ ಅದೂ ಬರೋದಿಲ್ಲ ಅನ್ನುವ ತತ್ವ ವೇದದಿಂದಲೇ ಸೂಚಿತವಾಗಿದೆ ಎಂಬ ಮಾತನ್ನು ನಮಗೆ ವಾದರಾಜಸ್ವಾಮಿಗಳವರು ತಿಳಿಸಿಕೊಡ್ತಾ ಇದ್ದಾರೆ ಆದ್ದರಿಂದ ಈ ವಿಧವಾದಂತಹ ತತ್ವವನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ನಿರೂಪಣ ಮಾಡಿಕೊಟ್ಟಿದ್ದಾರೆ ಇದರಂತೆ ಗೀತಾ ತಾತ್ಪರ್ಯದಲ್ಲಿಯೂ ಕೂಡ ಇದೇ ವಿಷಯದ ಬಗ್ಗೆ ಶ್ರೀಮದಾಚಾರ್ಯರು 9ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಿರ್ಣಯವನ್ನು ಹೇಳ್ತಾರೆ ಇದೇ ವಿಷಯವನ್ನು ಹೇಳ್ತಾರೆ ಪಾಪಾಧಿಕಾರಿತಾಶ್ಚೈವ ಪುಂಸಾಂ ಸ್ವಾಭಾವಿಕಾಃ ಅಪಿ ವಿಪ್ರತ್ವಾದ್ಯಾಸ್ತತ್ರ ಪುಣ್ಯ ಸ್ವಾಭಾವ್ಯಾಯವ ಮುಕ್ತಿಗಾಃ ಯಾಂತಿ ಸ್ತ್ರೀತ್ವಂ ಪುಮಾಂಸೋಪಿ ಪಾಪತಃ ಕಾಮತೋಪಿ ವಾ ನ ಸ್ತ್ರೀಯೋ ಯಾಂತಿ ಪುಂಸ್ತ್ವಂತು ಸ್ವಭಾವಾದೇವ ಯಾ ಸ್ತ್ರೀಯಃ ಪುಂಸಾ ಸಹೈವ ಪುಂದೇಹೇ ಸ್ಥಿತಿ ಸ್ಯಾದ್ ವರದಾನತಃ ತಜ್ಜನ್ಮನಿ ವರಃ ಪಾಪ ಜಾತಾಭ್ಯೋ ನಿಜಸತ್ಸ್ತ್ರಿಯಃ ಸರ್ವೇಷಾಮಪಿ ಜೀವಾನಾಂ ಅಂತ್ಯದೇಹೋ ಯಥಾ ನಿಜ ಮುಕ್ತೌ ತು ನಿಜಸ್ವಭಾವ ಸ್ಯಾತ್ ಕರ್ಮಭೋಗೋಂತಥೋಪಿ ಚ ಇಲ್ಲಿ ಹೇಳಿದ ವಿಷಯವನ್ನೇ ತಾತ್ಪರ್ಯದಲ್ಲಿ ಮತ್ತೊಮ್ಮೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದನ್ನೇ ಭಗವದ್ಗೀತಾ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಆಚಾರ್ಯರು ತಿಳಿಸಿದ್ದಾರೆ ಅಲ್ಲಿ ಬಂದ ಪ್ರಸಂಗ ಏನು ಭಗವದ್ಗೀತೆಯಲ್ಲಿ ಅಂತಂದರೆ ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಅಂತಿ ಪರಾಂಗತಿಂ ನಮ್ಮ ಶ್ರೀಮದಾಚಾರ್ಯರ ವ್ಯಾಖ್ಯಾನ ಇಲ್ಲದೇ ಇದ್ದರೆ ಇವತ್ತು ಎಲ್ಲ ಸ್ತ್ರೀಯರು ಹೊಡಿಲಿಕ್ಕೆ ಬಂದುಬಿಡ್ತಾರೆ ಈ ಭಗವದ್ಗೀತೆ ಶ್ಲೋಕ ಕೇಳಿದರೆ ಏನಿದೆ ಗೊತ್ತಾ ಶ್ಲೋಕದೊಳಗೆ ಮಾಂ ಹಿ ಪಾರ್ಥವ್ಯ ಅಪಾಶ್ರಿತ್ಯ ಏಪಿಸಿಕ್ಕಂತಹ ಯೋನಯ ನನ್ನ ಭಕ್ತಿಯನ್ನು ಮಾಡತಕ್ಕಂತಹ ಪಾಪಿಷ್ಠರಾದ ಸ್ತ್ರೀಯರು ವೈಶ್ಯರು ಶೂದ್ರರೇ ಮೋಕ್ಷಕ್ಕೆ ಹೋಗ್ತಾರೆ ಅಂದಮೇಲೆ ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥ ಬ್ರಾಹ್ಮಣರು ಭಕ್ತರು ರಾಜರ್ಷಿಗಳು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಏನು ಹೇಳೋದು ಹಾಗಾದರೆ ನಾವೆಲ್ಲ ಪಾಪದಿಂದ ಹುಟ್ಟಿದವರೇ ಅಂತ ಕೇಳ್ತಾರೆ ಸ್ತ್ರೀಯರು ಇದಕ್ಕೆ ಬೇರೆಯವರಲ್ಲಿ ಉತ್ತರ ಇಲ್ಲ ಗೀತೆಗೆ ಸರಿಯಾದ ಜಸ್ಟಿಸ್ ಮಾಡತಕ್ಕಂಥವ್ರು ಯಾರಿಲ್ಲ ಚೀಫ್ ಜಸ್ಟಿಸ್ ನಮ್ಮ ಶ್ರೀಮದ್ ಆಚಾರ್ಯರ ನಿರ್ಣಯ ಕೊಡ್ತಾರೆ ಸರಿಯಾದ ಜಸ್ಟಿಸ್ ಮಾಡ್ತಾರೆ ಇದರ ಅರ್ಥನೇ ನಿಮಗಾಗಿಲ್ಲ ಅಂತಾರೆ ಏನರ್ಥ ಮುಂದೇನು ಮಾತಿದೆ ನೋಡ್ಕೊಳ್ಳಿ ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಇಷ್ಟೇ ಇದೆ ಪುರುಷ ಅಂತಿದ್ದಾರೇನು ಅಂದಿಲ್ಲ ಸ್ತ್ರೀ ಮತ್ತು ಪುರುಷ ಅಂತ ವಿಭಾಗ ಮಾಡೋದಾದ್ರೆ ಮುಂದೆ ಪುರುಷ ಶಬ್ದ ಬರಬೇಕಾಗಿತ್ತಲ್ಲ ಬ್ರಾಹ್ಮಣ ಅಂತ ಬರಲಿ ವೈಶ್ಯ ಶೂದ್ರ ಅಂದದ್ದಕ್ಕೆ ಬ್ರಾಹ್ಮಣ ಬರಲಿ ಆದರೆ ಸ್ತ್ರೀ ಅಂದದ್ದಕ್ಕೆ ಅದಕ್ಕೆ ಎದುರಾಗಿ ಪುರುಷ ಶಬ್ದ ಬರಬೇಕು ಬಂದಿಲ್ಲ ಹಾಗಾದರೆ ಬ್ರಾಹ್ಮಣರಲ್ಲಿ ಸ್ತ್ರೀಯರು ಇರೋದಿಲ್ವೇ ಬ್ರಾಹ್ಮಣ ಸ್ತ್ರೀಯರಿದ್ದೇ ಇರ್ತಾರೆ ಹಾಗಾದರೆ ಇಲ್ಲಿ ಅರ್ಥ ಏನು ಅಂದರೆ ಎಲ್ಲ ಸ್ತ್ರೀಯರು ಪಾಪಯೋನಿಗಳು ಅಂತ ಅರ್ಥ ಅಲ್ಲ ಪಾಪಯೋನಿಗಳಾದ ಸ್ತ್ರೀಯರು ಶೂದ್ರರು ವೈಶ್ಯರೇನೇ ಉದ್ಧಾರವಾಗ್ತಾ ಇರುವಾಗ
ಸ್ವಾಭಾವಿಕವಾದ ಬ್ರಾಹ್ಮಣರು ಬ್ರಾಹ್ಮಣ ಸ್ತ್ರೀಯರು ಅಥವಾ ಪುರುಷರು ಉದ್ಧಾರ ಹೊಂದುತ್ತಾರೆ ಅಂತೇನು ಹೇಳೋದು? ಏನು ಹಾಗಂದರೆ ಅದರ ಅರ್ಥ ಅಂದರೆ, ಯಾರು ಸ್ವಾಭಾವಿಕವಾಗಿ ಪುರುಷರೇ ಆಗಿದ್ದು ಯಾರದೋ ಶಾಪದಿಂದ ಸ್ತ್ರೀ ಆಗ್ತಾರೆ ನೋಡಿ, ಉದಾಹರಣೆಗೆ ಸುದ್ಯುಮ್ನ ಇಲಾ ಆದ ರುದ್ರದೇವರ ಶಾಪದಿಂದ, ರುದ್ರದೇವರ ಆಜ್ಞೆಯನ್ನು ಮೀರಿದ ತಾಪ, ಅದರಿಂದ ಅವನಿಗೆ ಸಿಕ್ಕದ್ದು ರುದ್ರದೇವರ ಶಾಪ, ಅದಕ್ಕಾಗಿ ಅವನು ಅನುಭವಿಸಿದ್ದು ತಾಪ. ಆ ಇಲಾ ಸುದ್ಯುಮ್ನ ಏನು ಇಲಾ ಆಗಿದ್ದಾನೆ, ಇದು ಶಾಪದಿಂದ ಸ್ತ್ರೀಯಾದದ್ದು, ಅದು ಪಾಪಯೋನಿ. ಸ್ವಾಭಾವಿಕವಾಗಿ ಸ್ತ್ರೀಯರಿರ್ತಾರಲ್ಲ ಅವರು ಪಾಪಯೋನಿಗಳಲ್ಲ, ಪಾಪದಿಂದ ಸ್ತ್ರೀಯರೇನವರು ಅಲ್ಲ, ಅನಾದಿ ಕಾಲದಿಂದಲೂ ಅವರು ಸ್ತ್ರೀಯರೇ. ಪಾಪಯೋನಿಗಳಾದ ಸ್ತ್ರೀಯರು ಅಂದರೆ ತಾವಿರೋದು ಪುರುಷರು, ಆದರೆ ಯಾವುದೋ ಪಾಪ ಮಾಡಿದ್ದಕ್ಕಾಗಿ ಅವರಿಗೆ ಶಾಪವಾಗಿ ಸ್ತ್ರೀ ಜನ್ಮ ಬಂದಿರುತ್ತದೆ. ಅಂತಹ ಜನ್ಮ ಬಂದಾಗ ಅಂತಹ ಸ್ತ್ರೀಯರನ್ನು ಪಾಪಯೋನಿ ಸ್ತ್ರೀ ಎಂಬ ಶಬ್ದದಿಂದ ಕೃಷ್ಣ ಪರಮಾತ್ಮ ಕರೀತಾ ಇದ್ದಾನೆ. ಅವ್ರನ್ನ ಕರೆದು ಏನು ಮಾಡೋದು ಅಂದರೆ, ಯಾರು ಪಾಪದಿಂದ, ಈಗ ಎರಡು ಕ್ಯಾಟಗರಿ, ಪಾಪದಿಂದ ಸ್ತ್ರೀ ಆದಂಥವಳು ಇಲ್ಲ, ಸ್ವಾಭಾವಿಕ ಸ್ತ್ರೀಯಾಗಿರತಕ್ಕಂತಹ ಇನ್ನೊಬ್ಬ ಹೆಣ್ಣು ಮಗಳು ಶತರೂಪ ತೆಗೆದುಕೊಳ್ಳಿ, ಸ್ವಯಂಭವ ಮನುವಿನ ಹೆಂಡತಿ ಶತರೂಪ, ಅವಳು ಸ್ವಾಭಾವಿಕ ಯೋಗ್ಯತೆಯಲ್ಲೇ ದೊಡ್ಡವಳು ಇದ್ದಾಳೆ, ಪ್ರಶ್ನೆ ಬೇರೆ. ಉದಾಹರಣೆಗೆ ಯಾವುದೋ ಒಬ್ಬ ಸ್ತ್ರೀ, ಯೋಗ್ಯಳಾದ ಸ್ತ್ರೀ, ಆ ಇಲಾನಿಗೆ ಹೆಚ್ಚು ಕಡಿಮೆ ಸಮಕಕ್ಷರೊಳಗೆ ಬರುವಂತಹ ಒಬ್ಬ ಸ್ತ್ರೀ, ಸ್ವಾಭಾವಿಕ ಸ್ತ್ರೀ ಒಬ್ಬಳು, ಪಾಪದಿಂದಾಗಿ ಸ್ತ್ರೀಯಾಗಿ ಹುಟ್ಟಿದವಳು ಇನ್ನೊಬ್ಬಳು ಇಲಾನಂಥವಳು, ಇವರಿಬ್ಬರ ಮಧ್ಯದಲ್ಲಿ ಯಾರು ಶ್ರೇಷ್ಠ ಅಂದರೆ ಸ್ವಾಭಾವಿಕ ಸ್ತ್ರೀಯರು ಶ್ರೇಷ್ಠ. ಆ ಒಂದು ಜನ್ಮದಲ್ಲಿ ಮಾತ್ರ, ಆ ಜನ್ಮದಲ್ಲಿ ಪಾಪದಿಂದ ಹುಟ್ಟಿದ ಸ್ತ್ರೀ, ಸ್ವಾಭಾವಿಕವಾದ ಸ್ತ್ರೀ ಇಬ್ಬರನ್ನು ತಕ್ಕಡಿಯಲ್ಲಿ ಕೂಡಿಸಿದರೆ ಸ್ವಾಭಾವಿಕ ಸ್ತ್ರೀಯ ತೂಕ ಜಾಸ್ತಿ, ಅವಳ ಯೋಗ್ಯತೆ ಹೆಚ್ಚು. ಪಾಪದಿಂದಾಗಿ ಹುಟ್ಟಿದ ಸ್ತ್ರೀ ಯೋಗ್ಯತೆ ಆ ಜನ್ಮದಲ್ಲಿ ಕಡಿಮೆ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡ ಕೃಷ್ಣ ತಾರತಮ್ಯ ನೋಡಿದ. ಹಾಗಾದರೆ ಪಾಪದಿಂದಾಗಿ ಸ್ತ್ರೀಯರಾಗಿ ಹುಟ್ಟಿದವರು ಸ್ವಾಭಾವಿಕ ಸ್ತ್ರೀಯರಿಗಿಂತಲೂ ಅಧಮರು, ನೀಚರು, ಅಂಥವರೂ ಭಗವದ್ಭಕ್ತಿಯನ್ನು ಮಾಡಿದರೆ ಮೋಕ್ಷವನ್ನು ಹೊಂದುತ್ತಾರೆ ಅಂದಮೇಲೆ ಇನ್ನು ಸ್ವಾಭಾವಿಕ ಸ್ತ್ರೀಯರು, ಸ್ವಾಭಾವಿಕ ಪುರುಷರು, ಸ್ವಾಭಾವಿಕ ಬ್ರಾಹ್ಮಣರು ಮೋಕ್ಷವನ್ನು ಹೊಂದುತ್ತಾರೆ ಅಂತೇನು ಹೇಳೋದು? ಇಷ್ಟೇ ಕೃಷ್ಣ ಪರಮಾತ್ಮ ಹೇಳಿದ್ದೇ ಹೊರತು ಎಲ್ಲ ಸ್ತ್ರೀಯರು ಪಾಪಯೋನಿಗಳು ಅಂತ ಕೃಷ್ಣ ಪರಮಾತ್ಮ ಹೇಳಿಲ್ಲ. ಅಂದರೆ ಒಂದರ್ಥದೊಳಗೆ ಪುರುಷರಿಂದಾಗಿ ಯಾವ ಪುರುಷರು ಸ್ತ್ರೀಯರಾಗಿ ಹುಟ್ಟಿರ್ತಾರೆ ಅಂತಹ ಪುರುಷಗಳೇ ಪಾಪ ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಹೊಂದಬೇಕಾದರೆ ಸ್ವಾಭಾವಿಕ ಸ್ತ್ರೀಯರು, ಸ್ವಾಭಾವಿಕ ಪುರುಷರು, ಸ್ವಾಭಾವಿಕ ಬ್ರಾಹ್ಮಣರು, ಸ್ವಾಭಾವಿಕ ರಾಜಋಷಿಗಳು ಇವರೆಲ್ಲರೂ ಮೋಕ್ಷವನ್ನು ಹೊಂದುತ್ತಾರೆ ಅಂತೇನು ಹೇಳೋದು? ಸಿದ್ಧ ವಿಷಯ ಅಂತ ಕೃಷ್ಣ ಪರಮಾತ್ಮನ ಗೀತೆಗೆ ಅರ್ಥ ಅಂತ ಹೇಳುವಾಗ ಈ ಪ್ರಮೇಯವನ್ನು ಮತ್ತೊಮ್ಮೆ ಶ್ರೀಮದ್ ಆಚಾರ್ಯರಲ್ಲಿ ಪುನರುಚ್ಚಾರಣೆ ಮಾಡಿದ್ದಾರೆ. ಆದ್ದರಿಂದ ಆ ಗೀತಾ ತಾತ್ಪರ್ಯ ಅದು ಚಂದ್ರನಂತೆ, ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಗೋಗಣೈರ್ ಅಪ್ರತೀಕಾರೈ ಅರ್ಕೇಂದುಭ್ಯಾಂ ಇವಾಧಿಕಂ. ಆ ಗೀತಾ ತಾತ್ಪರ್ಯ ಗೀತಾ ಭಾಷ್ಯಗಳೆಂಬ ಸೂರ್ಯ ಚಂದ್ರರು, ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬಂತಹ ಈ ಸೂರ್ಯನ ಬೆಳಕಿನಲ್ಲಿ ಶ್ರೀಮನ್ ಮಹಾಭಾರತದ ಈ ಅಧ್ಯಾಯವನ್ನು ನಾವು ತೆಗೆದಾಗ ಅದರ ನಿಜವಾದ ಅರ್ಥವಾಗುತ್ತೆ. ಹಾಗಾದರೆ ಈ ಮಹಾಭಾರತಕ್ಕೆ ಅರ್ಥ ಏನು? ರುದ್ರದೇವರು ನಿರ್ಣಯ ಕೊಟ್ಟುಬಿಟ್ರಲ್ಲ, ನಿರ್ವಿಕಾರ ಸದೈವಾತ್ಮ ಸ್ತ್ರೀತ್ವಂ ಪುಂಸ್ತ್ವಂ ನ ಚಾತ್ಮನಿ, ಆತ್ಮನೊಳಗೆ ಯಾವ ವಿಧವಾದ ವಿಕಾರವಾಗೋದಿಲ್ಲ, ಸ್ತ್ರೀತ್ವ ಪುಂಸ್ತ್ವ ಅನ್ನುವುದು ಯಾವ ವಿಕಾರವೂ ಆತ್ಮನೊಳಗೆ ಇಲ್ಲ. ಎಷ್ಟು ಸುಂದರವಾಗಿದೆ ನೋಡಿ ಮಹಾಭಾರತದ ಮಾತು. ಬೇಕು ಅಂದರೆ ನಮಗೆ ಅರ್ಥ ಆಗುತ್ತೆ, ಬೇಡ ಅಂದರೆ ಅನರ್ಥ ಆಗುತ್ತೆ. ಏನು ಶಬ್ದ ಆಡಿದ್ದಾರೆ ರುದ್ರದೇವರು? ಅರ್ಥ ತೋರೋದು ಅವಳ ಪ್ರಶ್ನೆಗೆ ನೇರ ಉತ್ತರ, ಸ್ತ್ರೀತ್ವ ಪುಂಸ್ತ್ವ ಎಂಬ ವಿಭಾಗ ಇದೆಯೇ? ಇಲ್ಲ. ಆದರೆ ಶಬ್ದದ ಆಳಕ್ಕೆ ಇಳಿದು ನೋಡಿ ಏನಿದೆ ಮಹಾಭಾರತ. ನಿರ್ವಿಕಾರ, ವಿಕಾರ ಇಲ್ಲ ಎಂಬ ಶಬ್ದವನ್ನು ಆಡ್ತಾ ಇದ್ದಾರೆ. ವಿಕಾರ ಇದೆಯೋ ಇಲ್ಲೋ ಅಂತ ಕೇಳಿದ್ದಾಳ ಅವಳು. ಸ್ತ್ರೀತ್ವ ಎಂಬ ಜಾತಿ ಸ್ವಾಭಾವಿಕವಾಗಿದೆಯೋ ಇಲ್ವೋ ಹೇಳಿಬಿಡಿ, ವಿಕಾರ ಅಂದರೆ ಏನು? ಇದ್ದದ್ದು ಬದಲಾದರೆ ವಿಕಾರ, ಇದ್ದದ್ದು ಇದ್ದಾಗೇ ಇರೋದಾದರೆ ವಿಕಾರ ಏನು?
ಸ್ವಾಭಾವಿಕವಾಗಿ ಅನಾದಿಕಾಲದಿಂದ ಕೆಲವರು ಸ್ತ್ರೀಯರೇ ಇದ್ದಾರೆ, ಸ್ವಾಭಾವಿಕವಾಗಿ ಅನಾದಿಕಾಲದಿಂದ ಕೆಲವರು ಪುರುಷರೇ ಇದ್ದಾರೆ ಅಂತ ಉತ್ತರ ಕೊಟ್ಟು ಬಿಟ್ಟರೆ ಮುಗಿದು ಹೋಗ್ತಾ ಇತ್ತು, ವಿಕಾರ ಏನು ಬರ್ತಾ ಇತ್ತು ಇಲ್ಲಿ. ರುದ್ರದೇವರಂತಾರೆ, ಜೀವನಿಗೆ ವಿಕಾರ ಇಲ್ಲ ಆದ್ದರಿಂದ ಸ್ತ್ರೀತ್ವ ಪುಂಸ್ತ್ವಗಳಿಲ್ಲ. ಹಾಗಾದರೆ ಅವರ ಅಭಿಪ್ರಾಯ ಏನು? ವಿಕಾರ ಯಾವಾಗ? ಸ್ತ್ರೀ ಸ್ತ್ರೀಯಾಗಿ ಉಳಿದ್ರೆ ಅಲ್ಲ, ಪುರುಷ ಪುರುಷನಾಗಿ ಉಳಿದ್ರೆ ಅಲ್ಲ, ಸ್ತ್ರೀ ಪುರುಷನಾದರೆ, ಪುರುಷ ಸ್ತ್ರೀ ಆದರೆ ಅದಕ್ಕೆ ವಿಕಾರ ಅಂತ ಕರೀತಾರೆ. ರುದ್ರದೇವರ ಉತ್ತರ ಏನು? ನಿರ್ವಿಕಾರನಾದದ್ದರಿಂದ ಸ್ತ್ರೀತ್ವ ಪುಂಸ್ತ್ವಗಳಿಲ್ಲ. ಅಂದರೆ ಇದ್ದಂತಹ ಪುರುಷನಿಗೆ ಸ್ತ್ರೀತ್ವ ಇಲ್ಲ, ಸ್ತ್ರೀಯಾದವಳಿಗೆ ಪುಂಸ್ತ್ವ ಇಲ್ಲ. ಯಾಕೆ? ಅವನು ನಿರ್ವಿಕಾರ. ವಿಕಾರ ಇಲ್ಲದೆ ಇರತಕ್ಕಂತಹ ಜೀವ ಅಂದ ಮೇಲೆ ನೋಡಿ, ಆ ನಿರ್ವಿಕಾರ ಎಂಬ ಶಬ್ದದ ಮೇಲೆ ನಾವು ಭಾರ ಹಾಕಿದರೆ ಅದರ ಅರ್ಥನೇ ಬೇರೆ ಬರ್ತದೆ. ಬರೀ ಸ್ತ್ರೀತ್ವ ಇಲ್ಲ ಪುಂಸ್ತ್ವ ಇಲ್ಲ ಅಂದರೆ ಯಾರಿಗೂ ಸ್ವಾಭಾವಿಕ ಸ್ತ್ರೀತ್ವನೂ ಇಲ್ಲ ಪುಂಸ್ತ್ವನೂ ಇಲ್ಲ, ಇಲ್ಲವೇ ಇಲ್ಲ ಅಂತ ಅರ್ಥವಾಗುತ್ತೆ. ಅದಕ್ಕೆ ಕಾರಣ ಕೊಟ್ಟದ್ದೇನು? ನಿರ್ವಿಕಾರನಾದದ್ದರಿಂದ. ಹಾಗಾದರೆ ನಿರ್ವಿಕಾರನಾದದ್ದರಿಂದ ಸ್ತ್ರೀತ್ವ ಇಲ್ಲ, ನಿರ್ವಿಕಾರನಾದದ್ದರಿಂದ ಪುಂಸ್ತ್ವ ಇಲ್ಲ ಅಂದರೆ ಅರ್ಥ ಏನು? ಇದ್ದ ಸ್ತ್ರೀ ವಿಕಾರ ಹೊಂದಿ ಪುಂಸ್ತ್ವ ಹೊಂದೋದಿಲ್ಲ, ಇದ್ದ ಪುರುಷ ವಿಕಾರ ಹೊಂದಿ ಸ್ತ್ರೀ ಆಗುವುದಿಲ್ಲ ಅನ್ನುವುದರೊಳಗೇನೆ ರುದ್ರದೇವರಿಗೆ ಅಭಿಪ್ರಾಯ ಇದೆ. ತಮ್ಮ ತಂದೆ ಪೀಠದ ಮೇಲೆ ಕುಳಿತು ವಾಯುದೇವರು ಶ್ರೀಮದಾಚಾರ್ಯರು ನಿರ್ಣಯ ಕೊಡುವಾಗ ಅದಕ್ಕೆ ವಿರುದ್ಧವಾಗಿ ರುದ್ರದೇವರು ಯಾಕೆ ಹೇಳ್ತಾರೆ? ಸರ್ವಥಾ ಹೇಳುವುದಿಲ್ಲ. ನಿರ್ವಿಕಾರ ಸದೈವಾತ್ಮ ಸ್ತ್ರೀತ್ವಂ ಪುಂಸ್ತ್ವಂ ನಚಾತ್ಮನಿ ಅನ್ನೋದಕ್ಕೆ ಅಭಿಪ್ರಾಯ, ಸ್ವಾಭಾವಿಕವಾದದ್ದಿದೆ, ವಿಕಾರವಾಗಿ ಬರುವುದಿಲ್ಲ ಎಂಬ ಅಭಿಪ್ರಾಯವೇ ಈ ವಾಕ್ಯಕ್ಕೆ ನಾವು ಮಾಡಿ ತಿಳಿದುಕೊಳ್ಳಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಇಷ್ಟು ವೇದವ್ಯಾಸದೇವರ ಶ್ರೀಮದಾಚಾರ್ಯರ ರುದ್ರದೇವರ ಅಭಿಪ್ರಾಯ ಎಂಬುದಾಗಿ ತಿಳಿದುಕೊಂಡು ಸ್ವಾಭಾವಿಕವಾದಂತಹ ಪುರುಷ ಜಾತಿಯನ್ನು, ಸ್ವಾಭಾವಿಕವಾದ ಸ್ತ್ರೀ ಜಾತಿಯನ್ನು ಭಗವಂತ ನೇಮನ ಮಾಡಿ ಅವರವರಿಗೆ ಯೋಗ್ಯವಾದಂತಹ ಸಾಧನವನ್ನು ಮಾಡಿಸಿ ಮೋಕ್ಷವನ್ನು ಮಾತ್ರ ಎಲ್ಲ ಜಾತಿಯವರಿಗೂ, ಸ್ತ್ರೀ ಹಾಗೂ ಪುರುಷ ಎರಡೂ ಜಾತಿಯವರಿಗೂ ಕೂಡ ಸಾಧನೆ ಮಾಡಿದರೆ ಮೋಕ್ಷವನ್ನು ಅವಶ್ಯವಾಗಿ ಕೊಡ್ತಾನೆ ಎಂಬ ಮಾತನ್ನು ಮಹಾಭಾರತ ತಿಳಿಸ್ತಾ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು.